ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಯಾವಾಗ ಕದಲಿಸ್ಬೇಕು ಹಾಗೆ ಹೇಗೆ ಕದಲಿಸ್ಬೇಕಂತ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ವರಮಹಾಲಕ್ಷ್ಮಿ ಕಳಸವನ್ನು ಒಂದೇ ದಿನಕ್ಕೆ ಕದಲಿಸ್ಬೋದು ಅಥವಾ ಮೂರು ದಿನ ಐದು ದಿನ ಮನೆಯಲ್ಲಿ ಇಟ್ಕೊಂಡು ಆನಂತರ ನೀವು ಕದಲಿಸ್ಬೋದು ಒಂದೇ ದಿನಕ್ಕೆ ಕದಲಿಸೋದಾದರೆ ಮೂರು ಪೂಜೆಗಳನ್ನು ಮಾಡಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂಜೆಯನ್ನು ಮಾಡಿ ಕೆಂಪು ನೀರು ಆರತಿಯನ್ನು ಮಾಡಿ ವರಮಾಲಕ್ಷ್ಮಿ ವ್ರತದ ದಿನನೇ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕಳಸವನ್ನು ಕದಲಿಸ್ಬಿಟ್ಟು ಮಲ್ಕೋಬೋದು ಆನಂತರ ಬೆಳಗ್ಗೆ ಗೆದ್ದು ಎತ್ತಿಟ್ಕೊಳ್ಬೋದು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇವಾಗ ಕಳಸ ಯಾವ ರೀತಿ ಕದಲಿಸ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಗಣಪತಿಯನ್ನ ಯಮುನಾ ಕಳಸವನ್ನು ಹಾಗೆ ಲಕ್ಷ್ಮಿ ಕಳಸವನ್ನು ಮೂರನ್ನು ಕೂಡ ಈ ರೀತಿ ಮೇಲಿಂದ ಬಲಭಾಗಕ್ಕೆ ದೇವರ ಬಲಭಾಗಕ್ಕೆ ಮೂರು ಸಲ ಈ ರೀತಿ ಕೈಯಲ್ಲಿ ಅನ್ನಬೇಕು ಅನಂತರ ನೀವು ಮೇನ್ ಲಕ್ಷ್ಮಿ ಕಳಸವನ್ನು ಕಾಯಿ ಸಮೇತ ಮುಖವಾಡದ ಸಮೇತ ಮೇಲಕ್ಕೆ ಮೂರು ಸಲ ಎತ್ತಿಟ್ರು ಸಾಕು ಅಥವಾ ಬಲಭಾಗಕ್ಕೆ ಸ್ವಲ್ಪ ಶೇಕ್ ಮಾಡಿದ್ರೂ ಸಾಕಾಗತ್ತೆ ಕದಲಿಸ್ದಂಗೆ ಆಗುತ್ತೆ ಇನ್ನು ಮೂರು ದಿನಕ್ಕೆ ಕದಲಿಸ್ತೀವಿ ಒಂದೇ ದಿನಕ್ಕೆ ತೆಗಿಯೋಲ್ಲ ಅನ್ನೋರು ಭಾನುವಾರ ಹುಣ್ಣಿಮೆ ಇರೋದರಿಂದ ದೇವರನ್ನು ತೆಗಿಬಾರ್ದು ಹಾಗಾಗಿ ಹುಣ್ಣಿಮೆ ಮುಗಿದ ನಂತರ ನೀವು ದೇವರನ್ನು ಕದಲಿಸಿ ತೆಗಿಬೋದು ಹುಣ್ಣಿಮೆ ಶನಿವಾರ ಸಾಯಂಕಾಲ ಏಳು ಗಂಟೆಗೇ ಪ್ರಾರಂಭ ಆಗ್ತಾ ಇದೆ ಭಾನುವಾರ ಸಾಯಂಕಾಲ ಐದುವರೆಗೆ ಮುಕ್ತಾಯ ಆಗುತ್ತೆ ಐದುವರೆ ಆದ ನಂತರ ಮತ್ತೆ ನೀವು ದೇವ್ರ ಪೂಜೆ ಮಾಡಿಬಿಟ್ಟು ದೇವರನ್ನ ತೆಗಿಬೋದು ಅಂದರೆ ಕದಲಿಸ್ಬೋದು ಇನ್ನು ಮೂರು ದಿನ ಐದು ದಿನ ಇಟ್ಕೊಳ್ಳೋರು ಖಂಡಿತವಾಗ್ಲೂ ಟೈಮ್ ಟೈಮ್ಗೆ ನೈವೇದ್ಯ ಪೂಜೆಗಳನ್ನು ಮಾಡ್ತಾ ಇರಬೇಕು ಡೈಲಿ ಮೂರು ಪೂಜೆಗಳಾಗಬೇಕು ಹಾಗೆ ಎರಡು ಸಲ ನೈವೇದ್ಯವನ್ನು ಮಾಡಬೇಕಾಗತ್ತೆ ಹಣ್ಣು ಕಾಯಾಗ್ಬೋದು ಅಥವಾ ಏನಾದರೂ ಸಿಹಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿ ಅನಂತರನೇ ನೀವು ಕದಲಿಸಬೇಕಾಗತ್ತೆ ಇನ್ನು ವರಮಾಲಕ್ಷ್ಮೀ ದೇವಿಯ ಕಳಸಕ್ಕೆ ಹಾಕಿರುವಂಥ ಕಳಸದ ವಸ್ತುಗಳನ್ನು ಹಾಗೆ ಕಾಯನ್ನು ಅಕ್ಕಿಯನ್ನು ಏನು ಮಾಡಬೇಕು ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಆ ವಿಡಿಯೋ ಕೂಡ ವೆಯ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರಿದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್